ನಿನ್ನೆಯಷ್ಟೇ ಬಿಜೆಪಿ ಎರಡನೇ ಪಟ್ಟಿಯ ಟಿಕೆಟ್ ಹಂಚಿಕೆಯಾಗಿದ್ದು ಮಾಜಿ ಶಾಸಕ ಜಗದೀಶ್ ಮೆಟ್ಟಗುಡ್ಡರವರಿಗೆ ಟಿಕೆಟ್ ಘೋಷಣೆ ಮಾಡಿತ್ತು. ಈ ಸುದ್ದಿ ತಿಳಿದ ತಕ್ಷಣ ವಿಐ ಪಾಟೀಲ್ ಅಭಿಮಾನಿಗಳು ಬಿಜೆಪಿ ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಸಂಬಂಧ ವಿಐ ಪಾಟೀಲ್ ಗೃಹ ಕಚೇರಿಯ ಮುಂದೆ ಅಪಾರ ಪ್ರಮಾಣದಲ್ಲಿ ಜಮಾವಣೆಗೊಂಡ ಅಭಿಮಾನಿಗಳು ಬಿಜೆಪಿಯ ವಿರುದ್ಧ ಘೋಷಣೆ ಕೂಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂಬಂಧ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಐ ಪಾಟೀಲ್, ಕಾರ್ಯಕರ್ತರ ಅಭಿಪ್ರಾಯವೇ ನನ್ನ ನಿರ್ಧಾರ, ಹೀಗಾಗಿ ಇನ್ನೂ ಹಳ್ಳಿಗಳಲ್ಲಿ ಅಪಾರ ಪ್ರಮಾಣದ ಕಾರ್ಯಕರ್ತರು ಅಭಿಮಾನಿಗಳು ಇದ್ದು ಅವರ ನಿರ್ಧಾರ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡುತ್ತೇನೆ, ಪಕ್ಷದಿಂದ ನನಗೆ ಅನ್ಯಾಯವಾಗಿದ್ದಂತೂ ನಿಜ, ಹೀಗಾಗಿ ಪಕ್ಷದ ವರಿಷ್ಠರ ಜೊತೆ ಮಾತನಾಡಿ ಶೀಘ್ರ ನಿರ್ಧಾರ ತಿಳಿಸುತ್ತೇನೆ ಅಂತ ಹೇಳಿದ್ದಾರೆ. ಸುದರ್ಶನ್ ಬೋಳಶೆಟ್ಟಿ, ಎನ್ಕೆಎಸ್ ಟಿವಿ 4, ಬೈಲಹೊಂಗಲ. ಆಮೇಲೆ ಎರಡನೇ ಅಂತಂದ್ರೆ ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಒಳಗೆ ಅಲ್ಲಿ ಡಿಸ್ಕಷನ್ ಅದು ಕ್ಯಾಂಡಿಡೇಟ್ಸ್ ಅಷ್ಟೇ ಕೇಳಿ ಒಳಗೆ ಡಿಸ್ಕಷನ್ ನಮ್ಗೆ ಗೊತ್ತಿಲ್ಲ. ಬೆಂಗಳೂರು ಕೋರ್ ಕಮಿಟಿ ಡೆಲ್ಲಿ ಒಳಗೆ ಇವಾಗ ಮೀಟಿಂಗ್ ಒಳಗೆ ಏನೇನು ಡಿಸ್ಕಷನ್ ಆಗಿದೆ ನಮ್ಗೆ ಹೇಳ್ತಿದ್ದೀವಲ್ಲ, ನಮ್ಗೆ ಏನೇನು ವೋಟಿಂಗ್ ಇರ್ಬೋದು ಅಥವಾ ನಮ್ದು ಸರ್ವೆ ಮಾಡಿರ್ತಾರೆ ಆ ರಿಪೋರ್ಟಿಂಗ್ ಎಲ್ಲ ಇಟ್ಕೊಂಡು ಮಾಡ್ತಿರ್ತಾರೆ. ಅದು ಎಲ್ಲೂ ಎಲ್ಲೂ ನಂದು ಹಿನ್ನಡಿ ಇಲ್ಲ, ಬಾಕಿ ಸಂಘಟನೆ ಒಳಗು ಒಳ್ಳೆ ಕೆಲಸ ಮಾಡಿದ್ವಿ, ಸರ್ವೆದೊಳಗೂ ನಂದು ಹೆಸರಿತ್ತು, ಎಲ್ಲ ಇದ್ದಾಗೂ ಟಿಕೆಟ್ ತಪ್ಪಿಸ್ಯಾರು, ಯಾರು ಇದೆಲ್ಲ ಮಾಡ್ಯಾರೋ ನನ್ನ ಹೆಸರು ಗೊತ್ತಿಲ್ಲ. ನೋಡೋದು ಪಕ್ಷದ ಏನು ನಿರ್ಧಾರ ತಗೋತಾರೆ ಇನ್ನು ಮತ್ತೆ ಹೇಳಿಲ್ಲ ಅವರು, ಏನು ಸಂಪರ್ಕ ಮಾಡಿದ ಅವ್ರ ಜೊತೆ ಮಾತಾಡಿದ ಮುಗಿಸಿದ್ದು ಮತ್ತೆ ಕಾರ್ಯಕರ್ತಿ ಮಾಡಿದ್ರು.